Hi everyone, Namaskara. Nanu nimma Hemant Abhi. Namagellaru gottiro hage RR Nagarada by election itteechegashta nadeitu. Ee RR Nagarada by election na ondu visheshate yenu anta helidre navu Mandya dalli yav mattada ondu election anna nodidevu dodda havavanna srushtisidanta ondu election na ide reeti illu kuda yavudu ee RR Nagarada by election mini kurukshetra antane kariyabodu aa mattada ondu dodda election anna nadeitu yake anta helidre ಒಂದು ಕಡೆಯಿಂದ ಡಿಕೆ ರವಿ ಅವರ ವೈಫ್ ಕುಸುಮಾ ಅವರು ನಿಂತುಕೊಂಡಿದ್ದಾರೆ ಇನ್ನೊಂದು ಕಡೆಯಿಂದ ಮುನಿರತ್ನ ಅವರು ನಿಂತುಕೊಂಡಿದ್ರು ಈ ಎರಡು ಪಕ್ಷಗಳಲ್ಲೂ ಕೂಡ ತುಂಬಾ ಅಂದ್ರೆ ತುಂಬಾನೇ ದೊಡ್ಡ ಮಟ್ಟದ ಒಂದು ಏನು ಎಕ್ಸ್‌ಪೆಕ್ಟೇಷನ್ ಇತ್ತು ಯಾವುದು ಗೆಲ್ಲುತ್ತೆ ಯಾವುದು ಗೆಲ್ಲಕಾಗಲ್ಲ ಹೇಳೋದಕ್ಕೆ ಆಗ್ತಿರಲಿಲ್ಲ ಆ ಮಟ್ಟದ ಒಂದು ಎಲೆಕ್ಷನ್ ಈಗ ಆಲ್ರೆಡಿ ನಡೆದಿದೆ ಇನ್ನೇನು ರಿಸಲ್ಟ್ ಕೂಡ ಇನ್ನೇನು ಅತಿ ಶೀಘ್ರದಲ್ಲಿ ಬರುತ್ತೆ ಈಗ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಡಿಕೆ ರವಿ ಅವರ ವೈಫ್ ಕುಸುಮಾ ಅವರು ಯಾವಾಗ ನಾನು ಕಾಂಗ್ರೆಸ್ ಇಂದ ಅಭ್ಯರ್ಥಿಯಾಗಿ ನಿಂತುಕೊಳ್ಳುತ್ತಿದ್ದೀನಿ ಅಂತ ಹೇಳಿದ್ರು ಅವಾಗದಿಂದ ಇಲ್ಲಿವರೆಗೂ ಕೂಡ ಒಂದಲ್ಲ ಒಂದು ವಿವಾದಗಳಿಗೆ ಗುರಿ ಆಗ್ತಾನೆ ಬಂದ್ರು ಅದೇ ರೀತಿಯಲ್ಲಿ ಮೊದಮೊದಲನೇದಾಗಿ ಅವರ ಡಿಕೆ ರವಿ ಅವರ ತಾಯಿ ಗೌರಮ್ಮನವರು ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ರು ಏನು ಅಂತ ಹೇಳಿದ್ರೆ ಅವಳು ನನ್ನ ಮಗನ ಫೋಟೋವನ್ನ ಬಳಸುವ ಹಾಗಿಲ್ಲ ನಾನು ಅವಳ ಅತ್ತೆ ಅಲ್ಲ ಅವಳು ನನ್ನ ಸೊಸೆ ಅಲ್ಲ ಅವಳು ಸೊಸೆ ಅನ್ನೋ ಒಂದು ಹೆಸರಿಗೆ ಕಳಂಕವನ್ನ ತಂದಿದ್ದಾಳೆ ನನ್ನ ಮಗ ಸತ್ತಾಗ್ಲೂ ಕೂಡ ಅದರಿಂದ ಬಂದಿರತಕ್ಕಂತ ದುಡ್ಡನ್ನು ಕೂಡ ಇವಳು ನನಗೆ ಕೊಡಲಿಲ್ಲ ಹಾಗೆ ಸಾಕಷ್ಟು ರೀತಿಯಾಗಿ ಒಂದು ರೀತಿಯಾಗಿ ಕೆಟ್ಟ ಪದಗಳನ್ನು ಯೂಸ್ ಮಾಡಿ ಅವರ ತಾಯಿಯವರು ಅವರ ನೋವಿನಿಂದ ಒಂದು ಬೈದಿದ್ರು ಡಿಕೆ ರವಿ ಅವರ ಒಂದು ಪತ್ನಿ ಕುಸುಮಾ ಅವರಿಗೆ ಅದಾದ ನಂತರ ಯಾವಾಗ ಇವರು ಎಲೆಕ್ಷನ್ ಅಲ್ಲಿ ಬಿಜಿ ಆಗ್ತಾರೆ ಕುಸುಮಾ ಅವರು ಎಲ್ಲಾ ಕಡೆ ಪ್ರಚಾರವನ್ನ ಮಾಡ್ತಾರೆ ಎಲ್ಲಾ ಒಂದು ಟಿವಿ ಮಾಧ್ಯಮಗಳಲ್ಲಿ ಹೋಗಿ ಕೂತ್ಕೊಳ್ತಾರೆ ಅದಾದ ನಂತರ ಅವರು ಕಣ್ಣೀರು ಹಾಕೋದಾಗಿರಲಿ ಅವರು ತಮ್ಮ ನೋವನ್ನು ಹೇಳಿಕೊಳ್ಳೋದಾಗಿರಲಿ ಕುಸುಮಾ ಅವರು ಇವೆಲ್ಲವನ್ನೂ ನೋಡಿ ಮತ್ತೆ ಡಿಕೆ ರವಿ ಅವರ ತಾಯಿ ಗೌರಮ್ಮನವರು ಮತ್ತೊಂದು ವಿಡಿಯೋವನ್ನ ಮಾಡಿ ಹಾಕ್ತಾರೆ ಇನ್ನೇನ್ ಎಲೆಕ್ಷನ್ ನಾಳೆ ಅಂದ್ರೆ ಇವತ್ತಿನ ದಿವಸ ಒಂದು ವಿಡಿಯೋವನ್ನ ಮಾಡಿ ಹಾಕ್ತಾರೆ ಏನಂತ ಮಾಡಿರ್ತಾರೆ ಅಂದ್ರೆ ನಾನು ಅವತ್ತಿನ ದಿವಸ ಏನೋ ತಿಳುವಳಿಕೆ ಇಲ್ಲದೆ ಮಾತಾಡ್ಬಿಟ್ಟೆ ಅಂದ್ರೆ ಹೊಟ್ಟೆ ಉರಿಗೋಸ್ಕರ ಮಾತಾಡ್ದೆ ಆದರೆ ಈಗ ಒಂದು 4 ವರ್ಷನಾದರೂ ನಾನು ಅವಳ ಜೊತೆಲಿ ಬದುಕಿದೀವಿ ಅಂದ್ರೆ ತಾಯಿ ಏನು ಅತ್ತೆ ಸೊಸೆ ತರನೇ ಬದುಕಿದೀವಿ ಸೋ ನನ್ನ ಸೊಸೆಗೆ ಮತವನ್ನ ನೀಡಿ ನಿಜವಾಗ್ಲೂ ಅವಳು ಎಲ್ಲರ ಒಂದು ಕಷ್ಟವನ್ನ ನಾನು ನೀಗಿಸ್ತಾಳೆ ಅನ್ನೋ ಒಂದು ನಂಬಿಕೆ ನನಗಿದೆ ನಾನು ಕೂಡ ಅವಳಿಗೆ ಹೇಳಿಕೊಡ್ತೀನಿ ಏನೋ ಒಟ್ಟೆ ಊರಿಗೆ ಆತರ ಮಾತಾಡ್ಬಿಟ್ಟೆ ದಯವಿಟ್ಟು ಕ್ಷಮಿಸಿ ಮತ ಹಾಕಿ ನನ್ನ ಸೊಸೆಗೆ ಅಂತ ಹೇಳಿ ಗೌರಮ್ಮನವರು ಕೂಡ ಕೇಳಿಕೊಂಡ್ರು ಅದು ನೋಡಿ ಎಷ್ಟು ಶಾಕ್ ಆಗಿತ್ತು ಅಂದ್ರೆ ಇಡಿ ಕರ್ನಾಟಕದವರಿಗೆ ಮನ್ಮನೆ ತಾನೇ ಆ ರೀತಿ ಬೈದವರು ಇವತ್ತು ಹೀಗೆ ಅಂತಿದಾರಲ್ಲ ಅದಕ್ಕೆ ಎಷ್ಟೋ ಕಾಸಿಪ್ಗಳೆಲ್ಲ ಆಯ್ತು ಮಾತುಗಳೆಲ್ಲ ಬಂತು ಏನೋ ಪಾಲಿಟಿಕ್ಸ್ ಗಿಮಿಕ್ಸ್ ಅಂತ ಎಲ್ಲ ಏನು ಬಂತು ಆದರೆ ಈಗ ಕುಸುಮಾ ಅವರು ತಾಯನ ಅವರ ಅತ್ತೆ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅದೇನ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ಕೊಂಡು ಬಂದ್ವಿ ಕುಸುಮಾ ಹನುಮಂತರಾಯಪ್ಪ ಅಥವಾ ಕುಸುಮಾ ರವಿಯಾಗಷ್ಟೇ ಉಳಿದೆ ಎಲ್ಲರ ಮನಗಳನ್ನ ತಲುಪಿದ್ದೀನಿ ಅನ್ನೋ ಒಂದು ವಿಶ್ವಾಸ ನನಗೆ ಬಂದಿದೆ ಎಲ್ಲ ಮನೆಗಳಲ್ಲೂ ಒಬ್ಬ ಕುಸುಮಾ ಇದ್ದೇ ಇದ್ದಾಳೆ ಸೊ ಆ ಮಟ್ಟದವರೆಗೂ ನಾನು ಅವರನ್ನು ತಲುಪಿದ್ದೀನಿ ಅನ್ನೋ ಒಂದು ಏನು ಸಂತೋಷ ನನಗಿದೆ ಅದು ಬಹಳ ಮುಖ್ಯ ಆಗುತ್ತೆ ಸೊ ನನಗೆ ಅದು ತಂದುಕೊಡ್ತಿರೋಂಥ ತೃಪ್ತಿ ಬಹುಶಃ ಬೇರೆ ಯಾವುದೇ ವಿಚಾರ ಯಾವುದೇ ಗೆಲುವು ತಂದುಕೊಡಲ್ಲ ಅನ್ಕೋ ವಿಶ್ವಾಸ ಇದೆ ಅಂತ ಹೇಳಿದೆ ಅದು ಏನೇ ಆಗಿದ್ರೂ ನಾನು ಜನಗಳ ಮಧ್ಯೆ ನೇ ಇದ್ದು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಕೆಲಸ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಸೊ ಚುನಾವಣೆ ಮುಗಿದಿದೆ ಇನ್ನು ಓಕೆ ಇಂದ್ರ ಫಲಿತಾಂಶದವರೆಗೂ ಏನು ಮಾಡೋದು ಬೇಡ ಅನ್ನೋ ರೀತಿಯ ಯೋಚನೆಗಳಿಲ್ಲ ನನಗೆ ಸೊ ಏನಿನ್ನ ಇವತ್ತು ನಾಳೆ ಮನೆಗಳಲ್ಲಿ ಸ್ವಲ್ಪ ಕಾರ್ಯಕ್ರಮಗಳಿದೆ ಸ್ವಲ್ಪ ಆರೋಗ್ಯದಲ್ಲಿ ಎಲ್ಲ ನೋಡಿಕೊಂಡು ಮತ್ತು ನನ್ನ ಮುಂದಿನ ನಡೆಗಳನ್ನ ನನ್ನ ನಾಡದ್ರಿಂದನೇ ಶುರು ಮಾಡ್ತಿದ್ದೀನಿ ಸೊ ಇದ್ದಾರೆ ನನ್ನ ತಾಯಿ ತಂದೆ ಸಮಾನ ಇದ್ದಾರೆ ಸೊ ಅವರುಗಳು ಏನೇ ಒಂದು ಹೇಳಿದ್ರು ಅದು ನನಗೆ ಆಶೀರ್ವಾದ ಅಂತಲೇ ಹೇಳಿದ್ದೆ ಸೊ ಅದೇ ರೀತಿ ಈಗ ಕೂಡ ಅದನ್ನೇ ನಾನು ಹೇಳ್ತೀನಿ ಅವ್ರು ಏನೇ ಹೇಳಿದ್ರು ನನಗೆ ಆಶೀರ್ವಾದ ನನಗೆ ಒಳ್ಳೇದಾಗತ್ತೆ ಅಂತಲೇ ನಾನು ಅಂದ್ಕೊಂಡಿದ್ದೀನಿ ನೋಡಿದ್ರಲ್ಲ ವೀಕ್ಷಕರೇ ಡಿ ಕೆ ರವಿ ಅವರ ತಾಯಿಯವರು ಯಾವ ರೀತಿಯಾಗಿ ಹೇಳಿದ್ಕೆ ಕುಸುಮಾ ಅವರು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟರು ಅಂತ ಹೇಳಿ ಆದರೆ ಕುಸುಮಾ ಅವರು ಹೇಳೋದೇನು ಅಂತ ಹೇಳಿದರೆ ಅವರು ಏನು ಹೇಳಿದ್ರು ಕೂಡ ನನಗೆ ಆಶೀರ್ವಾದ ನಾನು ಕೂಡ ಈಗ ಎಲ್ಲ ಜನತೆಯಲ್ಲಿ ಎಲ್ಲ ಮನೆಮಗಳ ರೀತಿ ನಾನು ಇದ್ದೀನಿ ಈಗ ಅಂತ ಹೇಳಿ ಕುಸುಮಾ ಅವರು ಕೂಡ ಹೇಳ್ಕೊಂಡಿದ್ರೆ ಒಟ್ಟಿನಲ್ಲಿ ಯಾವ್ದು ಯಾವ ಗೆಲ್ಲುತ್ತೆ ಯಾವ ಪಕ್ಷ ಗೆಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಒಂದು ಕಡೆ ನೋಡೋದಾದ್ರೆ ಈ ಒಂದು ಆರ್ ಆರ್ ನಗರದ ಬೈ ಎಲೆಕ್ಷನ್ ಬರೀ ಕಣ್ಣೀರಿನಿಂದ ನಡೀತಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ತಪ್ಪಾಗಲ್ಲ ಅತ್ತ ಮುನಿರತ್ನರವರು ಕಣ್ಣೀರು ಹಾಕಿದ್ರೆ ಇತ್ತ ಕುಸುಮಾ ಅವರು ಕೂಡ ಕಣ್ಣೀರು ಹಾಕ್ತಾನೆ ಇರ್ತಾರೆ ನೋಡೋಣ ಯಾವ್ದು ಗೆಲ್ಲುತ್ತೆ ಆದರೆ ಗೆದ್ದ ಮೇಲಾದ್ರೂ ಕೂಡ ಆರ್ ಆರ್ ನಗರದ ಜನತೆಗೆ ಒಳ್ಳೇದು ಮಾಡಲಿ ಒಳ್ಳೆ ಕೆಲಸಗಳನ್ನ ಮಾಡಲಿ ಅಂತ ಕೇಳ್ಕೊಳ್ಳೋಣ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ನಾನು ಮತ್ತಷ್ಟು ಮುಂದಿನ ಒಂದು ಕಾರ್ಯಕ್ರಮಗಳೊಂದಿಗೆ ಮತ್ತಷ್ಟು ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕಾ ಟಿವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ್ ಅಭಿ ಬಾಯ್